ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಆಪಲ್ ಬರ್ಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಪಲ್ ಬರ್ಫಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು, ಎರಡು ಆಪಲ್ನ ತಗೊಂಡಿದ್ದೀನಿ. ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿಟ್ಕೋಣ. ಒಂದು ಮೂರು ಏಲಕ್ಕಿನ ತಗೊಂಡಿದ್ದೀನಿ, ಮತ್ತು ಇಲ್ಲಿ ಪಿಸ್ತಾ ಗೋಡಂಬಿ ಚೂರನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಮತ್ತು ಒಂದು ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ತಗೊಂಡಿದ್ದೀನಿ. ಈಗ ಮಾಡೋ ಒಂದು ವಿಧಾನವನ್ನು ಹೇಳ್ತೀನಿ. ಮೊದಲಿಗೆ ನಾವು ಡೆಸಿಕೇಟೆಡ್ ಕೋಕೋನಟ್ ಪೌಡರು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಇದನ್ನ ಸ್ವಲ್ಪ ಒಂದು 10 ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದ್ರ ಬದಲಾಗಿ ನಾವು ಹಸಿ ಕಾಯಿ ತುರಿಯನ್ನು ಕೂಡ ಬಳಸ್ಕೋಬೋದು. ಒಂಚೂರು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಸಿ ಕಾಯಿ ತುರಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಇದು ಇದ್ರದ್ದು ಒಣ ಕೊಬ್ಬರಿ ತುರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬದಲಾಗಿ ಹಸಿ ಕಾಯಿ ತುರಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನೀಗ ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಅವರವ್ರ ರುಚಿಗೆ ತಕ್ಕಷ್ಟು ಹಾಕೋಬಹುದು, ಯಾಕಂದರೆ ಆ್ಯಪಲ್ ಕೂಡ ಸ್ವಲ್ಪ ಸಿಹಿಯಾಗಿರುತ್ತೆ. ಹೀಗಾಗಿ ಸ್ವಲ್ಪ ನಾನು 1¼ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಈಗ ಇದಕ್ಕೆ 1 ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, 1 ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಕ್ಕರೆ ಮತ್ತು ಕೊಬ್ಬರಿ ತುರಿ ಚೆನ್ನಾಗಿ ಬೆರೆಸ್ಕೊಳ್ಳೋವರೆಗೂ ಇದನ್ನ ಕಲಸ್ತಿರ್ಬೇಕಾಗತ್ತೆ. ಕೈ ಬಿಡ್ದೇ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ಸೇದು ಹೋಗ್ಬಿಡತ್ತೆ. ಇದು ಸಕ್ಕರೆ ಕರಗೋವರೆಗೂ ನಾವು ಹೀಗೆ ಇದನ್ನ ಕಲಸ್ಕೊಳ್ಳೋಣ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಸಕ್ಕರೆ ಕರಗೋವರೆಗೂ, ಯಾಕೆಂದರೆ ನೀರನ್ನ ಸ್ವಲ್ಪ ಮಾತ್ರ ಹಾಕಿರ್ತೀವಿ. 1 ಚಮಚದಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಬೇಗ ಕರಗಲ್ಲ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೋಡಿ, ಇವಾಗ ಕರಗ್ತಾ ಇದೆ, ಇನ್ನೊಂದು ಸ್ವಲ್ಪ ಕರಗಲಿ. ನೋಡಿ, ಇವಾಗ ನೀಟಾಗಿ ಕರಗಿದೆ. ನಾನು ಒಂದು ಕಡೆ ಸೇಬು ಹಣ್ಣನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ, ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಸೇಬು ಹಣ್ಣನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಈಗ ನೋಡಿ, ಚೆನ್ನಾಗಿ ಇದು ಕುಕ್ ಆಗಿದೆ. ಇವಾಗ ಈ ಟೈಮ್ನಲ್ಲಿ ನಾವು ಏಲಕ್ಕಿ ಪುಡಿನ ಹಾಕ್ಕೊಂಬಿಟ್ಟು ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ. ಇದನ್ನ ಒಂದು ಗ್ರೀಸ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಸಾಕು. ನಾನಿಲ್ಲೊಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ, ಒಂದು ಟ್ರೇಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕೂಲ್ ಆದಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ. ಒಂದು 2-3 ಗಂಟೆವರೆಗೂ ನಾವು ಇದನ್ನ ಹಾಗೇ ಬಿಡಬೇಕಾಗತ್ತೆ. ಈಗಲೇ ಕಟ್ ಮಾಡೋಕ್ಕೆ ಬರಲ್ಲ, ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಕಟ್ ಮಾಡಬೇಕಾಗತ್ತೆ. ಎಲ್ಲ ಈಕ್ವಲ್ ಆಗಿ ನಾನು ಇದನ್ನ ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೊಂಬಿಡೋಣ. ಈಗಲೇ ಇದನ್ನ 1-3 ಗಂಟೆಗಳ ಕಾಲ ನಾನು ಫ್ರಿಡ್ಜ್ನಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಕೂಲ್ ಆದಮೇಲೆ ಕಟ್ ಮಾಡೋಕ್ಕೆ ಬರುತ್ತೆ. ಈಗ ನೋಡಿ, ಹೀಗಾಗಿದೆ. ಇದನ್ನ 1-3 ಅವರ್ಸ್ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಈ ಬರ್ಫಿನ. ಈಗ ನೋಡೋಣ ಹೀಗಾಗಿದೆ ಅಂತ. ಸ್ವಲ್ಪ ತಣ್ಣಗಾಗಿದೆ, ತಣ್ಣಗಾಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು. ಇವಾಗ 1 ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡಿ, ಎಲ್ಲ ಪೀಸಸ್ನ ಕಟ್ ಮಾಡಿಬಿಟ್ಟು 1 ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಆ್ಯಪಲ್ ಬರ್ಫಿ ಮಾಡೋದು ಹೇಗೆ ಅಂತ. ತುಂಬ ಈಸಿಯಾಗಿದೆ, ಬೇಗನೆ ಕೂಡ ಮಾಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತಿನ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.